ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಪರ್ಫೆಕ್ಟಾಗಿ ಈಸಿ ಮೆಥಡ್ನಲ್ಲಿ ಕಡುಬನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಗಣೇಶನ್ಗೆ ಪ್ರಿಯವಾದ ಒಂದು ರೆಸಿಪಿ ಇದು ಕಡುಬು. ಸೊ ಲೇಟ್ ಮಾಡ್ತೀರಾ, ಈ ಕಡುಬು ರೆಸಿಪಿನ ಮಾಡುವ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ತುಂಬಾ ಸುಲಭ ಇದೆ, ಫಸ್ಟ್ ಟೈಮ್ ಮಾಡೋರಾದ್ರು ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ಫಸ್ಟಾಗಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಫಸ್ಟೇ ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಪೂರ್ತಿ ತೆಂಗಿನಕಾಯಿನ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ ಬಲ್ತಿರೋ ತೆಂಗಿನಕಾಯಿನ ನಾವು ತಗೋಬೇಕಾಗತ್ತೆ. ಹೀಗಿದ್ದನ್ನ ಒಂದು ಸ್ವಲ್ಪ ಸ್ವಲ್ಪ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡಿ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸೊ ನಾವು ಇದನ್ನ ಮೆಜರ್ ಮಾಡಿ ತಗೊಳ್ಬೇಕಾಗತ್ತೆ. ಈ ಥರ ನೀವು ಕಾಯಿನ ರುಬ್ಬಿ ಆದರೂ ತೊಗೊಳ್ಬೋದು, ಅಥವಾ ಸಣ್ಣಕ್ಕೆ ಗ್ರೇಟ್ ಮಾಡಿ ಆದರೂ ತೊಗೊಳ್ಬೋದು. ಸ್ವಲ್ಪ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಆ ಬೌಲ್ ತುಂಬ ನಾನು ಈ ಕಾಯಿ ತುರಿನ ತಗೊಂಡಿದ್ದೀನಿ. ಸೊ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಇದೆ. ಸೊ ಈಗ ಮತ್ತೆ ಈ ರೀತಿ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡೋದಕ್ಕೆ ಈ ಕಾಯಿ ತುರಿನ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ 2 ನಿಮಿಷ ಫ್ರೈ ಮಾಡಿಕೊಂಡಿದ್ದ ನಂತರ ಇದನ್ನ ಇಟ್ಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಪಕ್ಕೆ ತಿಟ್ಕೊಳ್ಳಿ. ಮತ್ತೆ ಈಗ ಈ ರೀತಿ ಒಂದು ಮಿಕ್ಸಿ ಜಾರ್ನಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ಹಾಗೆಯೇ 1/4 ಕಪ್ನಷ್ಟು ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಬೇಕಾಗತ್ತೆ. 1 ಕಪ್ ಕಾಯಿ ತುರಿಗೆ 1/4 ಕಪ್ನಷ್ಟು ಬೆಲ್ಲ ಸ್ವೀಟ್ನೆಸ್ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾಗೆಯೇ 2 ಏಲಕ್ಕಿ ಕೂಡ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನ ಎತ್ತಿ ಮತ್ತೆ ಇದೇ ಬೌಲ್ಗೆ ಹಾಕ್ಕೊಂಡು ಮತ್ತು ಇದನ್ನ ಪಕ್ಕೆ ತಿಟ್ಕೊಳ್ಳಿ. ಈಗ ನೆಕ್ಸ್ಟಾಗಿ ಈ ರೀತಿ ನೋಡಿ 1 ಟೀಸ್ಪೂನ್ ಆಗುವಷ್ಟು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು, ಹಾಗೆಯೇ 1 ಟೀಸ್ಪೂನ್ ಆಗುವಷ್ಟು ಗಸಗಸೆನ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡಿ ಇದೇ ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ಬೌಲ್ನ ಪಕ್ಕೆ ತಿಟ್ಕೊಳ್ಳಿ. ಅಷ್ಟೇ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ, ಹೂರಣ ರೆಡಿಯಾಗಿದೆ. ಸೊ ಈಗ ಮತ್ತೆ ನಾವು ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಸ್ಟೌವ್ ಮೇಲಿನ ಕಡಾಯಿ ಆಗಲಿ ಅಥವಾ ಪ್ಯಾನ್ ಆಗಲಿ ಇಟ್ಕೊಂಡೋದಕ್ಕೆ 2.5 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಹೀಗಿದ್ದಕ್ಕೇ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆಯೇ 3/4 ಟೀಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆಯೇ 1/4 ಟೀಸ್ಪೂನ್ ಆಗುವಷ್ಟು ಈ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನೀರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ನೀರು ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆಗ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟಿದ್ರಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಕಪ್ಪು ತುಂಬ ಪ್ರೆಸ್ ಮಾಡಬೇಡಿ, ಸ್ವಲ್ಪ ಲೈಟಾಗಿ ನಾರ್ಮಲಾಗಿ 1 ಕಪ್ ತುಂಬ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಅದೇ ಥರನೇ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. 1/4 ಕಪ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸೊ ನೋಡ್ಬೋದಲ್ವ, ಇಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ಕಡುಬಿಗೆ ಇದು ಮಾಡೋದ್ರಿಂದ ನಮಗೆ ಎಲ್ಲೂ ಸಹ ಕಟ್ಟಾಗೋದು ಒಡಿಯೋದಿಲ್ಲ, ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಸೊ ನೋಡ್ಬೋದು, ಹೀಗಿದ್ದ ಚೆನ್ನಾಗಿ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ನ ಕಮ್ಮಿ ಉರಿನಲ್ಲೇ ಇಟ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು 3-4 ನಿಮಿಷ ಒಳಗಡೆ ನಮಗೆ ರೀತಿ ಚೆನ್ನಾಗಿ ಒಂದು ಉಂಡೆ ರೀತಿ ಫಾರ್ಮ್ ಆಗುತ್ತೆ. ಸೊ ಪ್ಯಾನ್ನ ಬಿಡ್ತಾ ಬರುತ್ತೆ. ಆ ಸ್ಟೇಜ್ನಲ್ಲಿ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಹಾಗೆ 1-5 ನಿಮಿಷ ಬಿಟ್ಬಿಡ್ಬೇಕಾಗತ್ತೆ. ಗ್ಯಾಸ್ನ ಆಫ್ ಮಾಡಿಕೊಂಡು 1-5 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. 1-5 ನಿಮಿಷ ಆದಮೇಲೆ ಸ್ವಲ್ಪ ಬಿಸಿ ಇರುತ್ತೆ, ಆಗಲೇ ನಾವು ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಕೈನ ಸ್ವಲ್ಪ ನೀರಲ್ಲಿ ಅದ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಇದನ್ನ ನಾದ್ಕೋಬೇಕು. ಅಟ್ಲೀಸ್ಟ್ 5-6 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ಕೈ ಬಿಸಿ ಆದರೆ, ಕೈಗೆ ಅಂಟ್ತಾ ಇದ್ದರೆ ಮಾತ್ರ ನಾವು ಕೈಯಲ್ಲಿ ನೀರನ್ನ ಹಾಕ್ಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಇದು ತುಂಬ ತೆಳುವಾಗಿದೆ, ಸ್ವಲ್ಪ ಮೆತ್ತಿಕ್ಕಿದೆ ಅನ್ನೋದಾದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ಸೊ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನ ಕಳಿಸ್ಕೋಬೇಕಾಗತ್ತೆ. ಎಲ್ಲೂ ಸಹ ನಮಗೆ ಕ್ರ್ಯಾಕ್ಸ್ ಅನ್ನೋದು ಇರಬಾರ್ದು. ಸೊ ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡ್ಕೊಳ್ಳಿ. ಉಳಿದಿರೋ ಹಿಟ್ಟು ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ. ಹಿಟ್ಟು ಅನ್ನೋದು ನಮಗೆ ಒಣಗಬಾರ್ದು, ಹಾಗೆಯೇ ಗಾಳಿಗೆ ಆರಬಾರ್ದು. ಸೊ ಈಗ ಈ ರೀತಿ ಕಡುಬು ಮಾಡ್ಕೊಳ್ಳೋದಕ್ಕೋಸ್ಕರ ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಳ್ಳಿ. ಈಗ ಅದ್ರ ಮೇಲೆ ನಾವು ಈ ಹಿಟ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಒಂಚೂರು ಫ್ಲ್ಯಾಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಈ ರೀತಿ ನಾವು ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೂರ್ಣನ ತಗೊಂಡು ಈ ರೀತಿ ನಾವು ಅದ್ರ ಮೇಲೆ ಇಟ್ಕೊಳ್ಬೇಕು. ಹೀಗಿದ್ನ ಇನ್ನೊಂದು ಕಡೆಗೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ 2 ಎಡ್ಜಸ್ನೂ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ. ಅಷ್ಟೇ, ನಮಗೆ ನೋಡಿದ್ರಲ್ವಾ ಕಡುಬು ಶೇಪ್ ಅನ್ನೋದು ಈಸಿಯಾಗಿ ರೆಡಿಯಾಗೋಗಿದೆ. ಸೊ ಹೀಗಿದ್ನ ಎತ್ಕೊಂಡು ಈ ರೀತಿ ನಾನು ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ನೀವು ಡೈರೆಕ್ಟಾಗಿ ಹಾಗೆ ನೀವು ಪಾತ್ರೆ ಎಲ್ಲಾದರೂ ಸ್ಟೀಮ್ ಮಾಡ್ಕೊಳ್ಬೋದು. ಈ ಥರ ಒಂದೊಂದೇ ರೆಡಿಯಾಗಿದ ನಂತರ ಇದನ್ನ ಎತ್ಕೊಂಡು ಈ ಥರ ನಾವು ಸ್ಟೀಮರಲ್ಲಿ ಇಟ್ಕೊಂಡು ನಾವು ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಿದ್ನ ಮೀಡಿಯಂ ಫ್ಲೇಮ್ನಲ್ಲಿ 15 ನಿಮಿಷಗಳ ಕಾಲ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ.
ಸೊ ಇದೇ ಥರ ನಾವು ಮೋದಕ ಶೇಪ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿ ಮೋದಕ ಮೋಲ್ಡ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಈ ರೀತಿ ನಾವು ಎಡ್ಜಸ್ಗೆ ಈ ಅಕ್ಕಿ ಹಿಟ್ಟನ್ನ ಏನು ಈ ಮುದ್ದೆ ಮಾಡ್ಕೊಂಡಿದ್ದೀವಿ ಅದನ್ನ ಅದ್ರ ಒಳಗಡೆ ತುಂಬಿಸ್ಬಿಟ್ಟು ಹೀಗೆ ಅದ್ರ ಸೆಂಟರ್ಗೆ ನಾವು ಈ ಸ್ಟಫಿಂಗ್ನ ಇಟ್ಬಿಟ್ಟು ಮತ್ತೆ ಮೇಲ್ಗಡೆ ನಾವು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಈ ಥರ ನೀಟಾಗಿ ಇದನ್ನ ಸೀಲ್ ಮಾಡ್ಕೊಂಡ್ಬಿಟ್ಟು ಇದನ್ನ ಓಪನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಸೂಪರಾಗಿ ಮೋದಕ ಕೂಡ ರೆಡಿಯಾಗತ್ತೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡಿದ್ದನ್ನ ಸ್ಟೀಮ್ ಮಾಡ್ಕೊಳ್ಳೋದಷ್ಟೇ. ಸೊ ನೋಡಿದಲ್ವಾ ಎಷ್ಟು ಸುಲಭವಾಗಿ ನಮಗೆ ಕಡುಬು ಹಾಗೇ ಮೋದಕ ರೆಡಿಯಾಗಿದೆ. ಸೊ ಈ ಥರ ನೀವು ಕೂಡ ನಿಮ್ಮಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ. ನಮಗೆ ಎಲ್ಲೂ ಸಹ ಒಂದು ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನೀವು ಮಾಡಿದ್ದಾದಮೇಲೆ ನಿಮ್ಗೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.